ಎಲ್ರಿಗೂ ನಮಸ್ಕಾರ ಕುರುಕ್ಷೇತ್ರ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕುರುಕ್ಷೇತ್ರ ಯುದ್ಧ ಮುಗಿದ ತಕ್ಷಣವೇ ಮಹಾಭಾರತವು ಮುಗಿಯುವುದಿಲ್ಲ ಪಾಂಡವರ ವಿಜಯ ಹಾಗೂ ಕೌರವರ ಸೋಲು ಮತ್ತು ಕೌರವರ ಮರಣದ ನಂತರ ಎಲ್ಲವೂ ಮುಗಿಯಿತೆಂದು ಎಲ್ಲರೂ ಭಾವಿಸುತ್ತಾರೆ ಆದರೆ ಮಹಾಭಾರತದ ಇತಿಹಾಸದಲ್ಲಿ ಪಾಂಡವರ ಮರಣದ ಬಗ್ಗೆಯೂ ಕೂಡ ವಿವರಣೆಗಳು ಇವೆ 18 ದಿನಗಳ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಪಾಂಡವರು ಮಾಡಿದ್ದಾದರೂ ಏನು ದ್ರೌಪದಿ ಹಾಗೂ ಪಾಂಡವರ ಮರಣ ಹೇಗಾಯಿತು ಪಾಂಡವರಿಗಿಂತಲೂ ಮೊದಲೇ ದ್ರೌಪದಿ ಏಕೆ ಮರಣ ಹೊಂದಿದಳು ಆಕೆಯ ಮರಣಕ್ಕೆ ಕಾರಣವಾದವರು ಯಾರು ಮಹಾಭಾರತದ ಇತಿಹಾಸದಲ್ಲಿ ಕುರುಕ್ಷೇತ್ರ ಯುದ್ಧದ ನಂತರ ಇರುವಂತ ಹಲವಾರು ವಿವರಣೆಗಳಾದರೂ ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ಬಿಡಿ ಆ ಮೂಲಕ ನಮ್ಮ ಕುರುಕ್ಷೇತ್ರ ಕನ್ನಡ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಪಾಂಡವರಲ್ಲಿ ಹಿರಿಯನಾದಂತ ಧರ್ಮರಾಯನು ಹಸ್ತಿನಾಪುರದ ಅರಸನಾಗಿ ಪಟ್ಟಾಭಿಷಿಕ್ತನಾಗ್ತಾನೆ ಸುಮಾರು 36 ವರ್ಷಗಳಷ್ಟು ಕಾಲ ಆಳ್ವಿಕೆಯನ್ನು ಕೂಡ ಮಾಡ್ತಾನೆ ಆ ಸಮಯದಲ್ಲಿ ಆತ ಮಾಡಿದಂತ ಅಶ್ವಮೇಧ ಯಾಗ 3 ಲೋಕಗಳಲ್ಲೂ ಮೆಚ್ಚುಗೆಯನ್ನು ಗಳಿಸುತ್ತೆ ಭಗವಾನ್ ಶ್ರೀಕೃಷ್ಣನು ಪಾಂಡವರ ಪಕ್ಷದಲ್ಲಿದ್ದುಕೊಂಡು ಅವರ ವಿಜಯಕ್ಕೆ ಕಾರಣರಾಗ್ತಾರೆ ಆದರೆ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ 100 ಮಂದಿ ಪುತ್ರರನ್ನು ಕಳೆದುಕೊಂಡಂತ ಗಾಂಧಾರಿಯು ಹೇ ಕೃಷ್ಣ ನಿನ್ನ ತಂತ್ರ ಮಂತ್ರ ಕುತಂತ್ರಗಳಿಂದ ನನ್ನ 100 ಜನ ಮಕ್ಕಳನ್ನು ಕೊಂದಾಗಿಬಿಟ್ಟೆ ನಾನು ನನ್ನ ಗಂಡನ ಆಜ್ಞೆಯ ಪರಿಪಾಲಕಳಾಗಿ ಪತಿವ್ರತೆಯಾಗಿಯೇ ಇರುವುದಾದರೆ ನೀನು ಮತ್ತು ನಿನ್ನ ಯದುವಂಶವೆಲ್ಲವೂ ನಾಶವಾಗಿ ಹೋಗಲಿ ಅಂತ ಶಾಪವನ್ನು ಕೊಡ್ತಾಳೆ ಆಗ ಮೊದಲೇ ಮಹಾವಿಷ್ಣುವಿನ ಅವತಾರವಾಗಿದ್ದಂತ ಭಗವಾನ್ ಶ್ರೀಕೃಷ್ಣನು ಆ ಶಾಪವನ್ನು ವಿನಮ್ರವಾಗಿ ಸ್ವೀಕರಿಸ್ತಾನೆ ಯಾಕಂದ್ರೆ ಆತನಿಗೆ ಆಗಲೇ ಗೊತ್ತಾಗಿರುತ್ತೆ ಆತ ಅವತರಿಸಿ ಬಂದಂತ ಮೂಲ ಉದ್ದೇಶ ಈಗಾಗಲೇ ಮುಗಿದು ಹೋಗಿದೆ ಅಂತ ಆನಂತರ ಕಾಲಾನುಕ್ರಮದಲ್ಲಿ ಶ್ರೀಕೃಷ್ಣನು ಸತ್ತು ಹೋಗ್ತಾನೆ ಇದು ವಂಶವೂ ಕೂಡ ಸರ್ವನಾಶವಾಗಿ ಹೋಗುತ್ತೆ ಇನ್ನು ಶ್ರೀಕೃಷ್ಣನು ಸುಂದರವಾಗಿ ನಿರ್ಮಿಸಿಕೊಂಡಿದ್ದಂತ ದ್ವಾರಕೆಯೂ ಕೂಡ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ ಆದರೆ ಶ್ರೀಕೃಷ್ಣನ ಪರಮ ಶಿಷ್ಯನಾಗಿದ್ದಂತ ಅರ್ಜುನನು ಭಗವಾನ್ ಶ್ರೀಕೃಷ್ಣನ ಸಾವನ್ನ ತಡೆದುಕೊಳ್ಳಲಾಗದೆ ಜೀವನದ ಮೇಲೆಯೇ ಜಿಗುಪ್ಸೆ ಹೊಂದುತ್ತಾನೆ ಹಾಗೆಯೇ ಪಾಂಡವರು ಕೂಡ ಯುದ್ಧದ ನಂತರ ಸಂತೃಪ್ತಿಯಿಂದ ಜೀವನವನ್ನ ನಡೆಸಲಾಗದೆ ಹೋಗ್ತಾರೆ ಯಾಕಂದ್ರೆ ಅವರ ಸೋದರ ಸಮಾನರಾದಂತಹ ಕೌರವರನ್ನ ಇವರೇ ಸಂಹರಿಸಿದ್ದು ಅವರಲ್ಲಿನ ಮನೋವೇದನೆಗೆ ಕಾರಣವಾಗಿರುತ್ತೆ ಹೀಗಾಗಿ ಅವರೆಲ್ಲರೂ ಕೂಡ ಆ ವೇದನೆಯಿಂದ ಹೊರಕ್ಕೆ ಬರಲು ವ್ಯಾಸ ಮಹರ್ಷಿಗಳನ್ನ ಭೇಟಿ ಮಾಡ್ತಾರೆ ಮತ್ತು ನಾವು ಈ ವೇದನೆಗಳಿಂದ ಹೊರಕ್ಕೆ ಬರೋದಕ್ಕೆ ಯಾವುದಾದರೂ ಪರಿಹಾರ ಮಾರ್ಗಗಳನ್ನು ತಿಳಿಸಿ ಅಂತ ಅವರನ್ನು ಕೇಳಿಕೊಳ್ತಾರೆ ಅದಕ್ಕೆ ವ್ಯಾಸ ಮಹರ್ಷಿಗಳು ಈ ಭೂಮಿ ಮೇಲೆ ನಿಮಗಿದ್ದಂತಹ ಕರ್ತವ್ಯ ಈಗಾಗಲೇ ಮುಗಿದು ಹೋಗಿದೆ ಆದ್ದರಿಂದ ನೀವು ಇನ್ಮೇಲಿಂದ ಉತ್ತರ ದಿಕ್ಕಿಗೆ ಪ್ರಯಾಣವನ್ನು ಬೆಳೆಸಿ ಅಂತ ಹೇಳುತ್ತಾರೆ ತದನಂತರ ಪಾಂಡವರು ಹಾಗೂ ದ್ರೌಪದಿ ಮಹಾಪ್ರಯಾಣವನ್ನು ಬೆಳೆಸಲು ನಿರ್ಧರಿಸ್ತಾರೆ ಇನ್ನು ಧೃತರಾಷ್ಟ್ರನ ವಾರಸುದಾರನಾಗಿ ಉಳಿದುಕೊಂಡಿರುವಂತಹ ಯುಯುತ್ಸುವನ್ನು ಕೌರವ ಸಾಮ್ರಾಜ್ಯದ ಅಧಿಪತಿಯಾಗಿ ಪಟ್ಟಾಭಿಷೇಕ ಮಾಡುತ್ತಾರೆ ಧರ್ಮರಾಯ ಹಾಗೆಯೇ ಅರ್ಜುನನ ಮೊಮ್ಮಗನಾದಂತಹ ಪರೀಕ್ಷಿತನನ್ನ ಯುವರಾಜನನ್ನಾಗಿ ಘೋಷಣೆ ಮಾಡ್ತಾರೆ ಹಾಗೆಯೇ ಸುಭದ್ರಾಳನ್ನ ಅವರ ಸಂರಕ್ಷಕಿಯನ್ನಾಗಿ ನೇಮಕ ಮಾಡ್ತಾರೆ ಆನಂತರ ಪಂಚಪಾಂಡವರ ಉತ್ತರ ದಿಕ್ಕಿನ ಪಯಣ ಆರಂಭವಾಗುತ್ತೆ ರಾಜ್ಯ ಕೋಶ ಸೈನ್ಯ ಪ್ರಜೆಗಳೆಲ್ಲರನ್ನೂ ಕೂಡ ತೊರೆದು ಪಾಂಡವರೆಲ್ಲರೂ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ ಮತ್ತು ಅವರ ಜೊತೆಯಲ್ಲಿ ದ್ರೌಪದಿಯು ಕೂಡ ನಡೀತಾ ಇರ್ತಾಳೆ ಮತ್ತು ಅವರೆಲ್ಲರ ಜೊತೆಯಲ್ಲಿ ಒಂದು ನಾಯಿ ಕೂಡ ನಡೆದು ಬರ್ತಾ ಇರುತ್ತೆ ಹೀಗೆ ಅವರು ಸಾಗ್ತಾ ಹೋಗ್ತಾ ಇರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಅಗ್ನಿದೇವನನ್ನ ಭೇಟಿ ಮಾಡ್ತಾರೆ ಆಗ ಅರ್ಜುನನು ತನ್ನತ್ರ ಇದ್ದಂತ ಗಾಂಡೀವ ಬಿಲ್ಲನ್ನ ತನಗೆ ಕೊಟ್ಟಿದ್ದಂತ ಅಗ್ನಿದೇವನಿಗೆ ವಾಪಸ್ ಕೊಡ್ತಾನೆ ಆದರೆ ಅಗ್ನಿದೇವನು ಮಾತ್ರ ಆ ಬಿಲ್ಲನ್ನ ನೀನು ನೀರಿನಲ್ಲಿ ಬಿಡುವಂತೆ ಹೇಳ್ತಾನೆ ಯಾಕಂದ್ರೆ ವಾಸ್ತವದಲ್ಲಿ ಆ ಬಿಲ್ಲು ವರುಣದೇವನದು ಆದ್ದರಿಂದ ಸೋ ಮುಂದೆ ನಡೀತಾ ನಡೀತಾ ಹೋದಂತೆ ಅಗ್ನಿದೇವನ ಮಾತಿನಂತೆ ಅರ್ಜುನನು ಗಾಂಡೀವ ಬಿಲ್ಲನ್ನ ನೀರಿನಲ್ಲಿ ಬಿಡುತ್ತಾನೆ ನಂತರ ಅವರ ಪ್ರಯಾಣ ಹಾಗೆ ಮುಂದುವರಿತಾ ಹೋಗಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ನೀರಿನಲ್ಲಿ ಮುಳುಗಿ ಹೋದಂತಹ ಭಗವಾನ್ ಶ್ರೀಕೃಷ್ಣನ ದ್ವಾರಕಾ ನಗರವನ್ನ ನೋಡಿ ಮುಂದುವರಿತಾ ಹೋಗ್ತಾರೆ ಹೀಗೆ ಅವರೆಲ್ಲರೂ ಕೂಡ ನಿರಂತರವಾಗಿ ಪಯಣ ಮಾಡ್ತಾ ಮಾಡ್ತಾ ಹಿಮಾಲಯವನ್ನ ಸೇರ್ತಾರೆ ಆನಂತರ ಮುಂದೆ ಸಾಗ್ತಾ ಹೋದಾಗ ಅವರಿಗೆ ಸುಮೇರು ಪರ್ವತಗಳು ಕಾಣಿಸ್ತವೆ ಆ ಸುಮೇರು ಪರ್ವತಗಳನ್ನ ದಾಟಿ ಮುಂದಕ್ಕೆ ಹೋಗಬೇಕಾದರೆ ಅವರ ಜೊತೆಯಲ್ಲಿ ನಡೀತಾ ಬರ್ತಾ ಇದ್ದಂತಹ ದ್ರೌಪದಿ ಕುಸಿದು ಕೆಳಕ್ಕೆ ಬೀಳ್ತಾಳೆ ಮತ್ತು ಅಲ್ಲೇ ಅವಳನ್ನ ಮೃತ್ಯು ಆವರಿಸುತ್ತೆ ಆಗ ಭೀಮನು ತನ್ನ ಅಣ್ಣನಾದಂತಹ ಯುಧಿಷ್ಠಿರನನ್ನ ಕೇಳ್ತಾನೆ ಸಕಲ ಗುಣ ಸಂಪನ್ನಳಾದಂತಹ ದ್ರೌಪದಿಯ ಮರಣ ಹೀಗೇಕಾಯಿತು ಅಂತ ಕೇಳ್ತಾನೆ ಅದಕ್ಕೆ ಧರ್ಮರಾಯ ಹೌದು ಆಕೆ ಸಕಲ ಗುಣವಂತಳಾದರೂ ಕೂಡ ಅರ್ಜುನನನ್ನೇ ಹೆಚ್ಚು ಇಷ್ಟಪಡ್ತಾ ಇದ್ಲು ಅದು ಕೂಡ ತಪ್ಪಲ್ಲವೇ ಅದಕ್ಕೆ ದ್ರೌಪದಿಯ ಮರಣ ಹೀಗಾಯಿತು ಅಂತ ಹೇಳ್ತಾನೆ ಮತ್ತು ಆಕೆಯನ್ನ ತಿರುಗಿಯೂ ಕೂಡ ನೋಡದೆ ಮುಂದಕ್ಕೆ ಸಾಗ್ತಾ ಹೋಗ್ತಾನೆ ಹೀಗೆ ಮಹಾಭಾರತ ಯುದ್ಧಕ್ಕೆ ಮೂಲ ಕಾರಣಳಾದಂತಹ ದ್ರೌಪದಿಯ ಸಾವು ಅರ್ಜುನನ ಮೇಲಿನ ಪ್ರೀತಿಯ ಕಾರಣದಿಂದ ಸಂಭವಿಸಿ ಹೋಗುತ್ತೆ ಆನಂತರ ಉಳಿದವರೆಲ್ಲರೂ ಆ ನಾಯಿಯೊಂದಿಗೆ ತಮ್ಮ ಪ್ರಯಾಣವನ್ನು ಮುಂದುವರಿಸತೊಡಗುತ್ತಾರೆ ಹಾಗೆ ಸಾಗ್ತಾ ಇರಬೇಕಾದ್ರೆ ಪಾಂಡವರಲ್ಲಿ ಕಿರಿಯನಾದಂತಹ ಸಹದೇವನು ಕೆಳಕ್ಕೆ ಬಿದ್ದು ಮರಣವಂತಾನೆ ಅದನ್ನು ಕಂಡಂತ ಭೀಮನು ತನ್ನ ಅಣ್ಣ ಧರ್ಮರಾಯನ ಹತ್ತಿರ ಕಾರಣವನ್ನ ಕೇಳ್ತಾನೆ ಅದಕ್ಕೆ ಧರ್ಮರಾಯ ಸಹದೇವನಿಗೆ ತಾನೇ ಎಲ್ಲರಿಗಿಂತಲೂ ಬುದ್ಧಿವಂತ ಎಂಬ ಅಹಂಕಾರವಿತ್ತಾದ್ದರಿಂದ ಆತನಿಗೆ ಇಂಥ ಮರಣ ಉಂಟಾಗಿದೆ ಅಂತ ಹೇಳ್ತಾನೆ
ಹಾಗೆಯೇ ಧರ್ಮರಾಯ ಸಹದೇವನ ಕಡೆ ತಿರುಗಿ ಕೂಡ ನೋಡದೆ ಮುಂದೆ ನಡೀತಾ ಹೋಗ್ತಾನೆ ಮತ್ತು ಅವರ ಜೊತೆ ಬರ್ತಾ ಇದ್ದಂತ ನಾಯಿ ಕೂಡ ಅವರ ಜೊತೆಯಲ್ಲಿ ಸಾಕ್ತಾ ಇರುತ್ತೆ ಇನ್ನು ಸ್ವಲ್ಪ ಮುಂದಕ್ಕೆ ಮುಂದಕ್ಕೆ ನಡೀತಾ ಹೋಗ್ತಾರೆ ಆಗ ಪಾಂಡವರಲ್ಲಿ ಒಬ್ಬನಾದಂತಹ ನಕುಲನು ಕೂಡ ಅದೇ ರೀತಿ ಮರಣವನ್ನು ಹೊಂತಾನೆ ಅದನ್ನು ನೋಡಿದಂತ ಭೀಮ ಮತ್ತೆ ಧರ್ಮರಾಯನನ್ನ ಕೇಳಿದಾಗ ನಕುಲನು ಸಹ ಎಲ್ಲರಿಗಿಂತಲೂ ತಾನೇ ಅಂದವಾಗಿದ್ದೇನೆಂದು ಯಾವಾಗಲೂ ಗರ್ವದಿಂದ ಬೀಗ್ತಾ ಇದ್ದ ಅದಕ್ಕೆ ಆತನ ಸಾವು ಹೀಗಾಯಿತು ಅಂತ ಹೇಳ್ತಾನೆ सो ई प्रयाणद आदि इन उड़ीवर मूवर पांडवर नायी नरवरेलू कूड़ा मत उत्तर दिखनत नड़ीता हर आ सदर्भली तीर आयसगढ़ मध्यम पांडवन अर्जुन प्रज्ञ तपि के बीतने सत्तने आग धर्मराय भीमन हेतने नम अर्जुन नानेलू शक्तिशाली एलिगिंतू बुद्धिवंत अंत अंदकता अदे विधि आतन शिक्षा हेतने ಅಷ್ಟೇ ಅಲ್ಲ ಅರ್ಜುನನ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರೆಲ್ಲರನ್ನೂ ಕೂಡ ಒಂದೇ ದಿನದಲ್ಲಿ ಸಂಹಾರ ಮಾಡಿಬಿಡುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದ ಆದರೆ ಆತನಿಂದ ಅದನ್ನು ಸಾಧಿಸಲಾಗಲಿಲ್ಲ ಹಾಗಾಗಿ ಅವನು ಆಡಿದ ಮಾತನ್ನು ತಪ್ಪಿದ ಕಾರಣದಿಂದಾಗಿ ಹೀಗೆ ಸಾವನ್ನಪ್ಪಿದ ಅಂತ ಹೇಳ್ತಾನೆ ಆನಂತರ ಭೀಮನು ಇನ್ಮೇಲೆ ಏನಿದ್ರು ನನ್ನ ಸರ್ದಿಯೇ ಅಂತ ತಿಳಿದು ಒಳಗೊಳಗೆ ಭಯಭೀತನಾಗ್ತಾನೆ ಹಾಗೆಯ ಭಯದಲ್ಲೇ ಕೆಳಕ್ಕೆ ಬೀಳ್ತಾನೆ ಆ ಕ್ಷಣದಲ್ಲಿ ಅವನಿಗೆ ಅರ್ಥವಾಗುತ್ತೆ ಕೆಲವೇ ಕ್ಷಣಗಳಲ್ಲಿ ಮೃತ್ಯು ನನ್ನನ್ನು ಆವರಿಸುತ್ತೆ ಅಂತ ಆಗ ಆತ ತನ್ನ ಅಣ್ಣನಾದಂತ ಧರ್ಮರಾಯನನ್ನ ಕೇಳ್ತಾನೆ ನನ್ನ ಈ ಸಾವಿಗೆ ಕಾರಣ ಏನು ಅಂತ ಅದಕ್ಕೆ ಧರ್ಮರಾಯ ನೀನು ಯಾವಾಗಲೂ ಕೂಡ ಹೆಚ್ಚೆಚ್ಚು ಆಹಾರವನ್ನ ಸೇವಿಸುತ್ತಾ ಇದ್ದೆ ಹಾಗಾಗಿ ನನಗೆ ಎಲ್ಲರಿಗಿಂತಲೂ ಹೆಚ್ಚು ಬಲವಿದೆ ಅಂತ ಪ್ರಮೇಯಲ್ಲಿಯೇ ಬದುಕಿಬಿಟ್ಟೆ ಹಾಗಾಗಿ ನಿನಗೆ ಈ ತರದ ಮರಣ ಬಂದಿದೆ ಅಂತ ಹೇಳಿ ಆತನ ಕಡೆ ಒಂದಸಾರಿ ಕೂಡ ಹಿಂತಿರುಗಿ ನೋಡದೆ ಮುಂದೆ ಉರಿತಾ ಹೋಗ್ತಾನೆ ಇನ್ನು ಉತ್ತರಾಯಣ ಪಯಣದಲ್ಲಿ ದ್ರೌಪದಿ ಹಾಗೂ ನಾಲ್ಕು ಪಾಂಡವರು ಈಗಾಗಲೇ ಮರಣ ಹೊಂದಿರ್ತಾರೆ ಈಗ ಇರೆಯನಾದಂತ ಧರ್ಮರಾಯನ ಜೊತೆಯಲ್ಲಿ ಉಳಿದಿರೋದು ಕೇವಲ ಒಂದು ನಾಯಿ ನಂತರ ಆ ನಾಯಿ ಮತ್ತು ಧರ್ಮರಾಯ ಇಬ್ಬರು ಕೂಡ ಮುಂದೆ ನಡೆಯತಾ ಹೋಗ್ತಾ ಇರ್ತಾರೆ ಆ ಟೈಮಲ್ಲಿ ಅವರ ಎದುರಿಗೆ ದೇವಲೋಕಾಧಿಪತಿ ಇಂದ್ರ ಪ್ರತ್ಯಕ್ಷ ಆಗ್ತಾನೆ ಆಗ ಧರ್ಮರಾಯನಿಗೆ ಇಂದ್ರ ತನಗಾಗಿಯೇ ಬಂದಿದ್ದಾನೆ ಅನ್ನೋದು ಅರ್ಥವಾಗುತ್ತದೆ ಆಗ ಇಂದ್ರ ಹೇಳ್ತಾನೆ ಧರ್ಮಾತ್ಮನಾದಂತ ಯುಧಿಷ್ಠಿರ ನೀನೀಗಲೇ ನನ್ನ ಜೊತೆಯಲ್ಲಿ ದೇವಲೋಕಕ್ಕೆ ಬಾ ಅಂತ ಆಹ್ವಾನ ಕೊಡ್ತಾನೆ ಆಗ ಧರ್ಮರಾಯ ಹೇಳ್ತಾನೆ ನಾನು ನಿನ್ನ ಜೊತೆಯಲ್ಲಿ ದೇವಲೋಕಕ್ಕೆ ಹೇಗೆ ಬರಲಿ ನಾನು ಬರುವಂತ ಮಾರ್ಗ ಮಧ್ಯದಲ್ಲಿ ನನ್ನ ಸಹೋದರರು ಹಾಗೂ ದ್ರೌಪದಿ ಕೆಳಗೆ ಬಿದ್ದು ಮರಣ ಹೊಂದಿದರು ಹಾಗಾಗಿ ಅವರಿಲ್ಲದಂತ ಸ್ವರ್ಗಕ್ಕೆ ನಾನು ಬರಲಾರೆ ನಾವೆಲ್ಲರೂ ಕೂಡ ಒಟ್ಟುಗೂಡಿ ಎಲ್ಲಿದ್ದೆವು ಅದೇ ನಮಗೆ ಸ್ವರ್ಗ ದಯಮಾಡಿ ನನ್ನನ್ನ ಕರೀಬೇಡಿ ಅಂತ ಇಂದ್ರನ ಆಹ್ವಾನವನ್ನ ತಿರಸ್ಕರಿಸ್ತಾನೆ ಆಗ ಇಂದ್ರ ಹೇಳ್ತಾನೆ ಅಯ್ಯೋ ಯುಧಿಷ್ಠಿರ ನಿನ್ನ ಸಹೋದರರು ಹಾಗೂ ದ್ರೌಪದಿ ಈಗಾಗಲೇ ಸ್ವರ್ಗ ಲೋಕಕ್ಕೆ ಸೇರಿದಾಯಿತು ಹಾಗಾಗಿ ನೀನು ಈ ವಿಷಯದಲ್ಲಿ ಚಿಂತಿಸಬೇಡ ಅಂತ ಹೇಳ್ತಾನೆ ಅದಕ್ಕೆ ಧರ್ಮರಾಯ ತನ್ನ ಜೊತೆಯಲ್ಲಿ ಬಂದಿದ್ದಂತ ನಾಯಿಯತ್ತ ತಿರುಗಿ ನೋಡಿ ಅದನ್ನ ಇಂದ್ರನಿಗೆ ತೋರಿಸಿ ನೀನು ನನ್ನನ್ನು ದೇವಲೋಕಕ್ಕೆ ಕರೆದುಕೊಂಡು ಹೋಗುವುದಾದರೆ ಈ ನಾಯಿ ಕೂಡ ನನ್ನ ಜೊತೆಯಲ್ಲಿ ಬರುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಇಂದ್ರ ಅದು ಹೇಗೆ ಸಾಧ್ಯ ಯುಧಿಷ್ಠಿರ ಶ್ವಾನಗಳಿಗೆ ದೇವಲೋಕದಲ್ಲಿ ಅವಕಾಶ ಇಲ್ಲ ಅನ್ನೋದು ನಿನಗೆ ತಿಳಿಯದ ವಿಷಯವೇನಲ್ಲ ಅನ್ನುತ್ತಾನೆ ಅದಕ್ಕೆ ಯುಧಿಷ್ಠಿರ ನಾವೆಲ್ಲರೂ ಪ್ರಯಾಣವನ್ನು ಆರಂಭಿಸಿದ ಮೊದಲಿನಿಂದಲೂ ಇಲ್ಲಿಯವರೆಗೆ ಈ ನಾಯಿ ನಮ್ಮ ಜೊತೆಯಲ್ಲಿ ಬಂದಿದೆ ಹೀಗಿರುವಾಗ ಇದನ್ನು ಬಿಟ್ಟು ನಾನು ಬರಲಾರೆ ಎಂದು ಹೇಳುತ್ತಾನೆ ಆಗ ದೇವಲೋಕದ ಇಂದ್ರ ಕೇಳ್ತಾನೆ ನಿನಗೆ ಪಂಚಪ್ರಾಣವಾದಂತಹ ನಿನ್ನ ಸಹೋದರರು ಮರಣ ಹೊಂದಿದರು ಜೊತೆಗೆ ನಿನ್ನ ಪತ್ನಿಯಾದಂತಹ ದ್ರೌಪದಿ ಮರಣ ಹೊಂದಿದರು ನೀನು ಹಿಂತಿರುಗಿ ಸಹ ನೋಡಲಿಲ್ಲ ಹಾಗೆಯೇ ಅವರೆಲ್ಲರನ್ನೂ ಕೂಡ ಈಗ ಬದುಕಿಸಿಕೊಡುವಂತಲೂ ನೀನು ನನ್ನನ್ನು ಕೇಳಲಿಲ್ಲ ಆದರೆ ಕೇವಲ ಈ ಶ್ವಾನಕ್ಕೋಸ್ಕರ ನನ್ನ ಕರೆಯನ್ನು ತಿರಸ್ಕರಿಸಲು ಕಾರಣ ಏನು ಅನ್ನೋದನ್ನು ತಿಳಿದುಕೊಳ್ಳಬಹುದೇ ಅಂತ ಧರ್ಮರಾಯನನ್ನು ಕೇಳ್ತಾನೆ ಅದಕ್ಕೆ ಧರ್ಮರಾಯ ಇಂದ್ರನಿಗೆ ಹೀಗೆ ಹೇಳ್ತಾನೆ ಜನನ ಮರಣಗಳ ರಹಸ್ಯ ಯಾರ ಬಳಿಯೂ ಇರುವುದಿಲ್ಲ ಎಂಬ ಸತ್ಯ ಎಲ್ಲರಿಗೂ ತಿಳಿದಿರುವಂಥದ್ದೇ ಹೀಗಿರುವಾಗ ನಾನು ಹೇಗೆ ಅವರನ್ನು ಬದುಕಿಸುವಂತ ಕೇಳಲಿ ಆದರೆ ಈ ನಾಯಿ ಬಹಳ ಪ್ರೀತಿಯಿಂದ ಬಹಳ ದೂರದಿಂದ ನಮ್ಮನ್ನೇ ಹಿಂಬಲಿಸಿಕೊಂಡು ಬಂದಿದೆ ಆದ್ದರಿಂದ ಇದನ್ನು ಕೂಡ ನನ್ನ ಜೊತೆಯಲ್ಲಿ ದೇವಲೋಕಕ್ಕೆ ಕರ್ಕೊಂಡು ಬರೋದು ನನ್ನ ಧರ್ಮ ಹಾಗಾಗಿಯೇ ಇದನ್ನು ಕೇಳಿದೆ ಎನ್ನುತ್ತಾನೆ ತಕ್ಷಣವೇ ನಾಯಿ ವೇಷದಲ್ಲಿದ್ದಂಥ ಯಮಧರ್ಮರಾಯ ಪ್ರತ್ಯಕ್ಷನಾಗ್ತಾನೆ ಧರ್ಮರಾಯನ ಈ ಧರ್ಮಯುತ ಮನಸ್ಸನ್ನು ಮೆಚ್ಚಿ ತುಂಬ ಚೆನ್ನಾಗಿ ಅದನ್ನು ಇಂದ್ರನಿಗೆ ವಿವರಿಸ್ತಾನೆ ಆನಂತರ ಇಂದ್ರನು ತನ್ನ ವಾಹನದಲ್ಲಿ ಯುಧಿಷ್ಠಿರನನ್ನು ಕರೆದುಕೊಂಡು ಸ್ವರ್ಗಕ್ಕೆ ತೆರಳ್ತಾನೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ ನಮಸ್ಕಾರ